मार बेका अड इटर चिन्हवन्नु बिडसक्के निमगे हण बेका हिंदुस्तान गोल्ड कंपनी बन्नी आत्मविश्वास के हिंदुस्तान गोल्ड कंपनी इदु नम्मेल्लर कंपनी कोट्यंतर जनर आत्मविश्वास हिंदुस्तान गोल्ड कंपनी बहुत पुण्यवादंत केलस यावुदंद्रे अंगविकल हेण्णु मक्कळिगे मत्तु गंडसरिगे सुमारु 23 त्रिचक्र वाहनगळन्नु बीबीएमपी सैंक्षन वितरणे केस इवतुदी स्वावलंबन जीवन नडसली यार फलानुभवी केसली मकल स्कूल बीड़ली अनुकूल आगली अंत सरकार वत सुमार 23 गाड़ी इवत वितरणे अभी एम एल ए ने आपको बताया जितने भी हेब्बाल कॉन्स्टिट्युएंसी में लोग जिनको गाड़ी नहीं मिली है वो अप्लीकेशन हमारी ऑफिस में दें अगले दिन हम 50 ऐसे गाड़ियाँ देने का प्रोग्राम करेंगे। क्या है कोरोना की टेम्पो से पहले पैसे भी कभी हाथ नहीं आ रही ಹೆಬ್ಬಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 23 ತ್ರಿಚಕ್ರ ವಾಹನಗಳನ್ನು ಇವತ್ತು ಹಂಚುವಂತ ಕೆಲಸ ಮಾಡ್ತಾ ಇದ್ವಿ ಯಾವಾಗಲೂ ದೊಡ್ಡ ದೊಡ್ಡ ಗ್ರೌಂಡರ್ ಮಾಡ್ತಾ ಇದ್ವಿ ಇನ್ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲ ಗಲ್ಲಿಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದರ ಪ್ರಯುಕ್ತ ಮತ್ತೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಈ ಕೊರೋನಾ ಇದರಲ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಆಗಲ್ಲ ಅಂತ ಹೇಳಿ ಪುಟ್ಟದಾಗಿ ಚೊಕ್ಕದಾಗಿ ಮಾಡಬೇಕು ಅಂತ ಈ ಜಾಗದಲ್ಲಿ ಮಾಡಿದ್ವಿ ಇದೇ ಥರ ಇನ್ನ ಈ ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟು ನಮ್ಮದೇನು ಅಭಿವೃದ್ಧಿ ಕೆಲಸಗಳಿದ್ದಾವೆ ಜನಗಳಿಗೆ ಏನು ಅನುಕೂಲ ಮಾಡ್ಬೋದು ಈ ರೇಷನ್ ಕಿಟ್ಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಆ ಕೊಡುಗೆಗಳನ್ನ ನಾವು ಇದೇ ಥರ ಗಲ್ಲಿ ಗಲ್ಲಿಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಈಗ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಅದನ್ನೇ ನಾನೀಗ ನಮ್ಮ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡಿದ್ದೀನಿ ಸರ್ಕಾರದ ವತಿಯಿಂದ ಅವರು ಏನೇ ತೀರ್ಮಾನಗಳು ತಗೊಂಡ್ರು ಅದನ್ನು ಒತ್ತಟ್ಟಿಗಿಟ್ಟು ಇವತ್ತು ಈ ಪ್ಯಾಂಡಮಿಕ್ ಇದೆ ಮತ್ತೆ ಎರಡನೇ ಅಲೆ ಶುರುವಾಗಿದೆ ಇದು ಬಹಳ ಡೇಂಜರಸ್ ಅಂತ ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಅದರಿಂದ ಕಂಪಲ್ಸರಿ ಮಾಸ್ಕ್ ಅಂತೂ ಕಂಪಲ್ಸರಿ ಹಾಕಬೇಕು ಸೋಶಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು ಮತ್ತೆ ಆವಾಗ ಆವಾಗ ಸ್ಯಾನಿಟೈಸ್ ಕೈ ಸ್ಯಾನಿಟೈಸ್ ಮಾಡ್ಕೊಂಡು ಇದೇನೇ ದಾರಿ ಇರೋದು ಇದಕ್ಕೆ ಈ ಮೂರು ಇವನ್ನ ನಾವು ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಕೊರೋನಾದಿಂದ ದೂರ ಇರಬಹುದು ಅನ್ನೋದು ನನ್ನ ಭಾವನೆ ಸರ್ ಸರ್ಕಾರದಿಂದ ಇದು ಸ್ಟೇಟ್ ಇಂದ ಲಾಕ್ ಡೌನ್ ಮಾಡಿ ಅಂತ ಆದೇಶ ಕೊಡಬಹುದು ನೋಡಿ ಸ್ಟೇಟ್ ಇಂದ ಲಾಕ್ ಡೌನ್ ಮಾಡೋದ್ರಿಂದ ಯಾವುದು ಅನುಕೂಲ ಆಗಲ್ಲ ಅಂತ ಹೇಳೋದು ನನ್ನ ಭಾವನೆ ಯಾಕಂದ್ರೆ ಕಳಸ್ತಾರೆ ಅನುಕೂಲ ಲಾಕ್ ಡೌನ್ ಮಾಡಿ ಸುಮಾರು 2 ತಿಂಗಳುಗಳ ಕಾಲ ಈ ಬಡವರು ಪಾಪ ಬೀದಿಗೆ ಬಂದ್ಬಿಟ್ರು ಪಾಪ ಅವರಿಗೆಲ್ಲ ಕೆಲಸ ಇಲ್ಲ ಅಂದ್ರೆ ಕಾರ್ಯ ಇಲ್ಲ ಅಂದ್ರೆ ಲಾಕ್ ಡೌನ್ ಮಾಡಿ ಪ್ರಯೋಜನ ಏನಿದೆ ಮತ್ತೆ ಲಾಕ್ ಡೌನ್ ಏನಾದರೂ ಮಾಡಂಗಿದ್ರೆ ಆಯಿತು ಲಾಕ್ ಡೌನ್ ಮಾಡಂಗಿದ್ರೆ ಒಬ್ಬೊಬ್ಬ ಕುಟುಂಬಕ್ಕೆ ಒಂದು 10,000 ಸರ್ಕಾರದಿಂದ ಪರಿಹಾರ ನಿಧಿ ಕೊಟ್ಟು ಬಡವರಿಗೆ ಯಾರು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರಿಗೆಲ್ಲ 10,000 ಕೊಟ್ಟು ಸಿದ್ದರಾಮಯ್ಯನವರು ಹೇಳಿದ್ರು ಅದಕ್ಕೇನು 10,000 ಕೊಟ್ಟಿನಿ ಆಗೋದು ಸುಮಾರು 1 ಕೋಟಿ ಕುಟುಂಬಕ್ಕೆ 10,000 ಕೊಟ್ಟರೆ 10,000 ಕೋಟಿನ ಆಗೋದು ಸರ್ಕಾರಕ್ಕೆ ಏನು ದೊಡ್ಡ ವಿಷಯ ಅಲ್ಲ ಅದು ಕೊಟ್ಟು ಬೇಕಾದರೆ ಲಾಕ್ ಡೌನ್ ಮಾಡಲಿ ಅನ್ನೋದು ನನ್ನ ಹ್ಯಾಂಡಿಕ್ಯಾಪ್ ಲೋಗೋಂಕೋ ಪೂರೆ ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿಗೆ 23 अंगविकल जिसे बोलते हैं हैंडीकैप पर्सन्स को आज स्कूटर देने का कार्यक्रम यहाँ पर किया है इसकी सदारत हमारे एमएलए साहब बैतिसुर साहब ने की है हम यही कहना चाहते हैं कि जितना भी करोड़ों का रुपया हम खर्च करते हैं चाहे रोड पे हो चाहे ड्रेन पे हो चाहे मोहरी बनाने में हो चाहे कलवट बनाने में हो लाइट डालने में हो लेकिन जो ये काम हमने किया है आज मैं समझता हूँ उसकी कीमत नहीं लगाई जा सकती करोड़ों का काम से ज़्यादा मैं समझता हूँ ये बहुत अच्छा काम हमारे कॉन्स्टिट्यूंसी में हुआ है और आज का दिन मैं कहता हूँ एक सुनहरा दिन है क्यों बोले तो आप जानते हैं जैसे ही हैंडीकैप कोई होता है खुद के घर में भी उसको दूर रख देते हैं ना वो कुछ जा सकता है ना कोई आ सकता है बहुत से ऐसे लोग हैं जो पढ़े लिखे हैं काम करना चाहते हैं उनको जाने आने के लिए भी उनको सहूलत नहीं है मैं समझता हूँ ये गाड़ियाँ देने के बाद आगे चलकर उनका मुस्तकबल होगा वो काम में लग जाएंगे शायद या कुछ ना कुछ सहूलत होगी मंजूर
Yeah.